ವೇದಿಕೆ ಮೇಲಿರುವ ಎಲ್ಲ ಪೂಜ್ಯ ಶ್ರೀಗಳ ಚರಣಗಳಿಗೆ ನಮಸ್ಕರಿಸಿ ಈ ಸಮಾರಂಭದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಆಸಕ್ತಿಯಿಂದ ಕುಳಿತಿರುವಂಥ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಒಬ್ಬ ಪಾಶ್ಚಿಮಾತ್ಯ ಚಿಂತಕ ಅವನ ಹೆಸರು ಸ್ಟೀವನ್ಸನ್ ಆ ಸ್ಟೀವನ್ಸನ್ ಒಂದು ಚಿಂತನೆ ಪ್ರಾರಂಭಿಸಿದ ಈ ಜಗತ್ತಿನ ಕತ್ತಲೆ ಹೋಗಬೇಕಲ್ಲ ಏನು ಮಾಡುವುದು ಕತ್ತಲೆಯ ಬಗ್ಗೆ ಬೈದ್ರ ಕತ್ತಲೆ ಹೋಗ್ತದೆ ಕತ್ತಲೆಯನ್ನು ಒಂದು ರೂಮಿನಲ್ಲಿ ಕೂಡಿ ಹಾಕಲಿಕ್ಕೆ ಸಾಧ್ಯ ಇದೆಯೇನು ಕತ್ತಲೆಯನ್ನು ಬಡದ್ರ ಕತ್ತಲೆ ಹೋಗ್ತದೇನು ಸ್ಟೀವನ್ಸನ್ ಅಂತಾನೆ ಬೈಯುವುದರಿಂದ ಕತ್ತಲೆ ಹೋಗುವುದಿಲ್ಲ ಬಡಿಯುವುದರಿಂದ ಕತ್ತಲೆ ಹೋಗುವುದಿಲ್ಲ ರೂಮಿನಲ್ಲಿ ಕೂಡಿ ಹಾಕುವುದರಿಂದನೂ ಕತ್ತಲೆ ಹೋಗುವುದಿಲ್ಲ ಕತ್ತಲೆ ಹೋಗಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ ದೀಪ ಹಚ್ಚು ಕತ್ತಲೆ ತನ್ನಷ್ಟಕ್ಕೆ ತಾನೇ ಹೋಗ್ತದೆ ಇನ್ಸ್ಟೆಡ್ ಆಫ್ ಕರ್ಸಿಂಗ್ ದಿ ಡಾರ್ಕ್ನೆಸ್ ಲೈಟ್ ಅ ಕ್ಯಾಂಡಲ್ ಕತ್ತಲೆಯನ್ನು ಬೈಯುವುದಕ್ಕಿಂತ ದೀಪ ಹಚ್ಚು ಕೆಲಸ ಮಾಡಬೇಕು ಮನುಷ್ಯ ದೀಪ ಅಷ್ಟು ದೊಡ್ಡದು ಜಗತ್ತಿನೊಳಗೆ ಅದು ಬೆಳಕ ಕೊಡತೈತಿ ಎಲ್ಲರಿಗೆ ಬೆಳಕಿಗೆ ಅಷ್ಟು ಪ್ರಾಮುಖ್ಯತೆ ಇದೆ ವಿಶ್ವದೊಳಗೆ ಊರಲ್ಲಿ ಬಹಳ ದೊಡ್ಡ ಶ್ರೀಮಂತ ಇರ್ತಾನ ಬಹಳ ದೊಡ್ಡ ಮನೆ ಕಟ್ಟಿರ್ತಾನ ಮನೆಗೆ 20-25 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾನ 20-25 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ದಿವಸ ಮನೆ ಕಟ್ಟುತ್ತಾನೆ ಆ ಕಟ್ಟಿದ ಮನೆ ಒಂದು ದಿವಸ ಉದ್ಘಾಟನೆ ಮಾಡ್ತಾನೆ ಬಹಳ ಆಶ್ಚರ್ಯ ಅಂದ್ರೆ 25 ಲಕ್ಷ ರೂಪಾಯಿ ಕೊಟ್ಟು ಖರ್ಚು ಮಾಡಿದ ಮನೆ ಉದ್ಘಾಟನೆಯಾಗಿದ್ದು 1 ರೂಪಾಯಿ ಕೊಟ್ಟು ತಂದ ಮೇಣದ ಬತ್ತಿಯ ಬೆಳಕಿನಿಂದ ಆ ಮನೆ ಉದ್ಘಾಟನೆ ಹಾಗಾದರೆ ಬೆಲೆ ಇರುವುದು ಮನೆಗೋ ಅಥವಾ ಬೆಳಕಿಗೋ ಬೆಲೆ ಇರುವುದು ಬೆಳಕಿ ದೀಪದ ಬೆಳಕು ಇರದೇ ಇದ್ರ ಮನೆ ಕತ್ತಲು ಜ್ಞಾನದ ಬೆಳಕು ಇರದೇ ಇದ್ರ ಮನಸ್ಸು ಕತ್ತಲು ಈ ಬದುಕೇ ಕತ್ತಲಾಗ್ತದೆ ಅದಕ್ಕಾಗಿ ನಿಮ್ಮ ಗುರುಗಳು ಇಲ್ಲಂತು ನಿಮ್ಮೆಲ್ಲರ ಅಂತರಂಗದಲ್ಲಿ ಆರುವ ದೀಪ ಅಲ್ಲ ಆರದ ಜ್ಞಾನದ ದೀಪವನ್ನು ಹಚ್ಚುತ್ತಾ ಇದ್ದಾರೆ ಇಲ್ಲಿ ನನಗೆ ಆಶ್ಚರ್ಯ ಅನಿಸ್ತು ಇಷ್ಟು ಹಳ್ಳಿಯೊಳಗೆ ಇಷ್ಟು ಜನ ಇಷ್ಟು ಹೊತ್ತಿನಾಗ ಎಷ್ಟು ಶಾಂತದಾರ ಮತ್ತೆಲ್ಲ ಶಾಸ್ತ್ರ ಅದರ ಬಗ್ಗೆ ತಿಳುವಳಿಕೆ ಕೇಳ್ತಾರೆ ಅಷ್ಟು ಚಂದ ಇದು ಬಹಳ ಕಡಿಮೆ ಈಗ ಇಂಥ ಭಕ್ತರು ಸಿಗೋದು ಬಹಳ ಕಡಿಮೆ ಹೆಂಗೆ ಸಿಗ್ತಾರಂದ್ರೆ ನೀವು ಅಕಸ್ಮಾತ್ ಗುರುಗಳು ಸಕ್ಕರೆ ಕೊಟ್ಟರು ಅಂದ್ರೆ ಅವು ಸಕ್ಕರೆ ಎಣಿಸಿ ಮಟಗದ ನಂಬರ್ 10,000 ಸಿಗ್ತಾರೆ ಬಹಳ ಮಂದಿ ಹಳ್ಳ ಹಳ್ಳ ಇರ್ತಾವಲ್ಲ ಸಕ್ಕರೆ ಕಲ್ಲು ಸಕ್ಕರೆ ಕೊಟ್ರಿ ಎಷ್ಟು ಅದಾವೆ ಇವು ಅಂತ ಎಣಿಸಿ ನಂಬರ್ 10,000 ಸಿಗ್ತಾರ ಇಷ್ಟು 9 ಗಂಟೆಗೆ ಶಾಸ್ತ್ರ ಕೇಳ ಭಕ್ತರು ಬೇಗೂರಾಗ ಸಿಗ್ತಾರೆ ಮತ್ತೆಲ್ಲಿ ಸಿಗ್ತಾರೆ ಕಲಿಯುವುದು ಮನುಷ್ಯ ಮನುಷ್ಯನ ಜೀವನ ಪ್ರಾರಂಭ ಆಗ್ತದೆ ಹುಟ್ಟಿನಿಂದ ಸಾವಿನಲ್ಲಿ ಮುಕ್ತಾಯ ಆಗ್ತದೆ ಈ ಹುಟ್ಟು ಮತ್ತು ಸಾವು ಇವುಗಳ ಮಧ್ಯದಲ್ಲಿ ಬದುಕಿದೆ ಹುಟ್ಟಿನಿಂದ ಈ ಬದುಕಿನ ಯಾತ್ರೆ ಪ್ರಾರಂಭ ಆಗ್ತದೆ ಸಾವಿನಲ್ಲಿ ಇದು ಮುಕ್ತಾಯ ಆಗ್ತದೆ ಈ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಮನುಷ್ಯ ಮಾಡುವ ಕೆಲಸ ಅಂದ್ರೆ ಕಲಿಯುವುದು ತಿಳ್ಕೊಳ್ಳುವುದು ಜ್ಞಾನ ಸಂಪಾದನೆ ಮಾಡಿಕೊಳ್ಳುವುದು
ಹಲವು ಮಾರ್ಗಗಳಿರಬಹುದು, ನಿಸರ್ಗದಿಂದ ಮನುಷ್ಯ ಕಲಿಯಲಿಕ್ಕೆ ಸಾಧ್ಯ ಇದೆ, ಗುರುಗಳ ಮಾತಿನಿಂದ ಮನುಷ್ಯ ಕಲಿಯಲಿಕ್ಕೆ ಸಾಧ್ಯ ಇದೆ, ಜ್ಞಾನಿಗಳ ಅನುಭಾವಿಗಳ ದಾರ್ಶನಿಕರ ನುಡಿಗಳಿಂದ ಮನುಷ್ಯ ಕಲಿಯಲಿಕ್ಕೆ ಸಾಧ್ಯ ಇದೆ, ಸ್ವಾನುಭವದಿಂದ ಮನುಷ್ಯ ಕಲಿಯಲಿಕ್ಕೆ ಸಾಧ್ಯ. ಇದು ಮನುಷ್ಯ ಕಲಿಯಬೇಕಾಗ್ತದೆ. ಇದೊಂದು ಯಾತ್ರೆ, ಇದು ಫ್ರಮ್ ಓಂಬ್ ಟು ಟಾಂಗ್, ಗರ್ಭದಿಂದ ಗೋರಿಯವರೆಗಿನ ಪಯಣ ಇದು ಬದುಕು. ಹುಟ್ಟಿನಿಂದ ಸಾವಿನವರೆಗೆ ಎಲ್ಲರಿಂದ ಕಲಿಯುವುದು, ಸ್ವಾನುಭವದಿಂದ ಕಲಿಯುವುದು, ಗುರುಗಳಿಂದ ಕಲಿಯುವುದು, ದಾರ್ಶನಿಕರಿಂದ ಕಲಿಯುವುದು, ನಿಸರ್ಗದಿಂದ ಕಲಿಯುವುದು. ಕಲಿಯುವ ಮನಸ್ಸಿತ್ತು ಅಂದರೆ ವಿಶ್ವವೇ ಗುರುವಾಗ್ತದಷ್ಟೇ, ಕಲಿಯುವ ಮನಸ್ಸು ಬೇಕಾಗ್ತದೆ ಮನುಷ್ಯನಿಗೆ. ಬರೇ ಕಾವ್ಯ ಹಾಕೊಂಡವ್ರು ಅಷ್ಟ ಗುರುಗಳಾಗ್ತಾರಂತಲ್ಲ, ಕಲಿಯುವ ಮನಸ್ಸಿದ್ದರೆ ವಿಶ್ವ ಗುರು ಆಗ್ತದ ಅವನಿಗೆ. ನಿಸರ್ಗದಿಂದ ಎಷ್ಟು ಕಲಿಲಿಕ್ಕೆ ಸಾಧ್ಯ ಇಲ್ಲ, ಏನು ಸರಳ ಸರಳ ಬದುಕಿನ ಸೂತ್ರಗಳು ಮನುಷ್ಯ ನಿಸರ್ಗದಿಂದ ಕಲಿಯಬಹುದು. ಎಷ್ಟು ನಿಸರ್ಗ ಮನುಷ್ಯ ಬದುಕಿ, ಮನುಷ್ಯನಿಗೆ ನಿಸರ್ಗ ಎಷ್ಟು ಅದ್ಭುತವಾದ ಬದುಕಿನ ಪಾಠ ಹೇಳಿಕೊಡ್ತದೆ, ಯಾವ ಶಾಸ್ತ್ರ ಹೇಳಾರದು, ಸುಮ್ಮನೆ ಒಂದು ಸಣ್ಣ ಸಸ್ಯ ಹೇಳ್ತೈತಿ. ಒಬ್ಬ ಹಳ್ಳಿಯ ಮನುಷ್ಯ ದಾರಿ ಹಿಡಿದು ಹೊಂಟಿದ್ದ. ಆ ದಾರಿಯಲ್ಲಿ ಒಂದು ಮಾವಿನ ಗಿಡ ಬೆಳೆದಿತ್ತು. ಬ್ಯಾಸಿಗೆ ದಿವಸ ಆ ಗಿಡದೊಳಗ ಹಣ್ಣಾದ ಮಾವು ಬಂದಿತ್ತು. ಮನುಷ್ಯ ಹೋಗಿ ಒಂದು ಜೋರು ಕಲ್ಲು ಒಗದ ಗಿಡಕ್ಕೆ, ಆ ಗಿಡ ಎರಡು ಹಣ್ಣು ತಿರುಗಿತ್ತು. ಹೋಗಿ ಮನುಷ್ಯ ತಿಂದ, ಅವನಿಗೆ ಸಾಕಾಗ್ಲಿಲ್ಲ, ಮತ್ತೊಂದು ಕಲ್ಲು ಒಗದ ಆ ಗಿಡ, ಮತ್ತೆರಡು ಆ ಗಿಡ ಮತ್ತೆರಡು ಹಣ್ಣು ಕೊಟ್ಟಿತು. ಮತ್ತೆ ತಿಂದ, ಮತ್ತೆ ಸಾಕಾಗ್ಲಿಲ್ಲ, ಮತ್ತೆ ಹೋದ, ಮತ್ತೊಂದು ಕಲ್ಲು ಒಗದ ಆ ಗಿಡ, ಮತ್ತೆರಡು ಹಣ್ಣು ಕೊಟ್ಟಿತು. ಮನುಷ್ಯ ತಿಂದ, ತಿಂದು ಗಿಡದ ಹತ್ರ ಹೋಗಿ ಮಾವಿನ ಗಿಡಕ್ಕೆ ಮಾತಾಡಿಸ್ತ, ಅಲ್ಲ ನಿನಗೆ ಇಷ್ಟು ಸಲ ಕಲ್ಲು ತೊಗೊಂಡು ಹೋಗದೀನಿ, ಬೇಸರ ಆಗ್ಲಿಲ್ಲ, ನಿನ್ನ ಮನಸ್ಸಿಗೆ ನೋವಾಗ್ಲಿಲ್ಲ, ಗಿಡ ಅಂತೂ ನನಗೆ ನೋವಾಗಿಲ್ಲ ಅಂತದ. ಮನುಷ್ಯ ಅಂದಲ್ಲ, ನಮ್ಮ ಮನುಷ್ಯರೊಳಗೆ ಹಿಂಗೆ ಸ್ವಲ್ಪ ಕಣ್ಣು ಎತ್ತಿ ನೋಡಿದ್ರೆ ಕಣ್ಣ ಕಿತ್ತಾರ, ನಿನಗೆ ಮೂರು ಸಲ ಕಲ್ಲು ತೊಗೊಂಡು ಹೋಗದೀನಿ, ಮನಸ್ಸಿಗೆ ನೋವಾಗಿಲ್ಲ. ಅವಾಗ ಮಾವಿನ ಗಿಡ ಹೇಳುತ್ತೆ, ಇಲ್ಲ ನನಗೆ ನೋವಾಗಿಲ್ಲ, ನಿನಗಿಷ್ಟು ಸಲ ಕಲ್ಲು ತೊಗೊಂಡು ಹೋಗಿದ್ರು ನಿನಗೆ ಯಾಕೆ ನೋವಾಗಲಿಲ್ಲ? ಅವಾಗ ಮಾವಿನ ಗಿಡ ಹೇಳ್ತು, ಇಲ್ಲ ನಮ್ಮ ತಾಯಿ ನನಗೊಂದು ಮಾತು ಹೇಳ್ಯಾಳ. ಏನು ಹೇಳ್ಯಾಳ? ನೋಡ್ತಮ್ಮ, ಈ ಊರಾಗ ನೀ ಬಹಳ ಎತ್ತರ ಬೆಳೆದಿ ಅಂದ್ರೆ ಕಲ್ಲು ತೊಗೊಂಡು ಹೋಗಿ ಅವರು ಬಹಳ ಹುಷಾರಿರು ಅಂತ ಹೇಳ್ಯಾಳ ನಮ್ಮವ್ವ. ನಮ್ಮವ್ವ ಹೇಳ್ಯಾಳ ನನಗೆ, ನೋಡ್ತಮ್ಮ ಈ ಊರಾಗ ಬಹಳ ಎತ್ತರ ಬೆಳೆದಿ ಅಂದ್ರೆ ಕಲ್ಲು ತೊಗೊಂಡು ಹೋಗಿ ಅವರು ಬಹಳ, ನಿನ್ನ ಜೀವನ ಸಾರ್ಥಕ ಆಗಬೇಕಾಗಿದ್ರೆ ಒಂದು ಕೆಲಸ ಮಾಡು, ನಿನಗೆ ಯಾರ ಕಲ್ಲು ಒಗಿಲಿ, ಕಲ್ಲು ಒಗದವರಿಗೆಲ್ಲ ಎರಡು ಚಲೋ ಹಣ್ಣು ಕೊಡು ಅಂತ ಕಲಿಸ್ಯಾಳ ನಮ್ಮ ತಾಯಿ. ನಿಸರ್ಗ ಕಲಿಸಿದ ಪಾಠ ಮನುಷ್ಯನಿಗೆ. ಇಲ್ಲೇನು ಯಾವ ಶಾಸ್ತ್ರ ಕಲಿಸದ ಸತ್ಯ, ಒಂದು ಸಣ್ಣ ಸಸ್ಯ ಕಲಿಸ್ತಲ್ಲ ಮನುಷ್ಯನಿಗೆ. ಪ್ರತಿ ಕ್ಷಣ ಆ ಕಣ್ಣು ಬೇಕಾಗ್ತದಷ್ಟೆ, ತೆರೆದ ಕಣ್ಣಿನಿಂದ ವಿಶ್ವವನ್ನು ನೋಡಿದ್ರೆ ಮನುಷ್ಯಗೆ ವಿಶ್ವ ಗುರು ಆಗ್ತದೆ, ಶಿಕ್ಷಕ ಆಗ್ತದೆ. ಈ ಜಗತ್ತೇ ಒಂದು ಪಾಠ ಶಾಲೆ, ಕಲಿಯುವ ಮನಸ್ಸು ಬೇಕಾಗ್ತದಷ್ಟೆ, ಕಲಿಬೇಕಾಗ್ತದೆ ಮನುಷ್ಯ. ಹೇಳಲಿಲ್ಲೇನು ದೊಡ್ಡವರು, ಈ ನಶ್ವರವಾದಂತಹ ಜಗತ್ತಿನಲ್ಲಿ ಮನುಷ್ಯ ಬದುಕುವುದೇ ಹಾಗೆ. ನೀವೆಲ್ಲ ಶಾಸ್ತ್ರ ಕೇಳಿದ್ದೀರ, ಯಾವುದು ಸತ್ಯ ಈ ಜಗತ್ತಿನಲ್ಲಿ, ಯಾವುದು ಅಸತ್ಯವಾಗಿ, ಇದರ ವಿವೇಚನೆಯನ್ನು ಮಾಡಿದರು ದೊಡ್ಡವರು. ಈ ನಶ್ವರವಾದಂತಹ ಜಗತ್ತಿನಲ್ಲಿ ಮನುಷ್ಯ ಬದುಕುವ ಕಲಾ, ಆರ್ಟ್ ಆಫ್ ಲಿವಿಂಗ್ ಕಲಿಬೇಕಲ್ಲ, ಹೇಗೆ ಬದುಕಬೇಕಾಗ್ತದೆ. ಒಬ್ಬ ಜ್ಞಾನಿ ಎಷ್ಟು ಸುಂದರ ಮಾತು ಬರೀತಾರೆ, ಇಲ್ಲಿರುವುದೆಲ್ಲ ಅಶಾಶ್ವತವಾಗಿರುವಂತಹದ್ದು, ನಶ್ವರವಾಗಿರುವಂತಹದ್ದು. ಈ ನಶ್ವರವಾದ ಜಗತ್ತಿನ ಮಧ್ಯದಲ್ಲಿ, ದುಃಖಮಯವಾದ ಈ ಜಗತ್ತಿನ ಮಧ್ಯದಲ್ಲಿ ಸಂತೋಷದ ಬದುಕ ಕಟ್ಟುವುದು ಹೆಂಗ ಅಂತ ಕಲಿಸಿಕೊಡ್ತಾನ ಸಂತನು. ಒಂದು ಸೂತ್ರ ಬರೀತಾನಾತ್, ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ, ನಿತ್ಯಂ ಸನ್ನಿಹಿತೋ ಮೃತ್ಯು. ಅವ ಅಂತಾನೆ,
ಅನಿತ್ಯಾನಿ ಶರೀರಾಣಿ. ಮನುಷ್ಯನೇ ಒಂದು ಕ್ಷಣ ವಿಚಾರ ಮಾಡು, ನೀ ಏನು ಬಹಳ ಹ್ಯಾಂಡ್ಸಮ್ ಹ್ಯಾಂಡ್ಸಮ್ ಅವರು ಯಾವ್ಯಾವ ಕ್ರಾಪ್ ಹೇಳಿದ್ರಲ್ಲ ನಿಮ್ಗೆ, ಅವು ನನಗೆ ಬರೋದಿಲ್ಲ. ನೀ ಏನು ಹ್ಯಾಂಡ್ಸಮ್ ಅಂತ ಹೇಳಿ ಹೊಂಟಿಯಲ್ಲ, ಇದು ಖಾಯಂ ಹಿಂಗ ಇರ್ತೈತೆ ನೋಡು, ವಿಚಾರ ಮಾಡು. ಈ ದೇಹ ಇದು ಷಟ್ ವಿಕಾರಗಳನ್ನು ಹೊಂತೈತಿ. ಅಸ್ಥಿತೆಯಾದಿಯಾದ ತಾಯಿಯ ಗರ್ಭದೊಳಗೇನೋ ಒಂದಿಷ್ಟು ತಿಳಿ ತಿಳಿ ಇತ್ತು, ಆಮೇಲೆ ಕೂಸಾತು, ಮತ್ತೊಂದಿಷ್ಟು ಬೆಳೀತು, ಯೌವನಕ್ಕೆ ಬಂತು, ಮತ್ತೊಂದು ಸ್ವಲ್ಪ ಮುಪ್ಪಾತು, ರೋಗ ರುಜಿನಿಗೆ ಬಿತ್ತು, ಒಂದು ದಿವಸ ಸಾವಾತು. ಈ ದೇಹ ಷಡ್ ವಿಕಾರಗಳನ್ನು ಹೊಂತೈತಿ. ಹೊಂದಿ ಒಂದು ದಿವಸ ದೇಹದಿಂದ ಜೀವ ಹೊರಗೆ ಹೋಗಿಬಿಡುತ್ತೈತಿ. ದೇಹ ಖಾಯಂ ಉಳಿದವನು ಯಾರವರ ಈ ಜಗತ್ತಿನೊಳಗೆ? ಎಲ್ಲರೂ ಎವ್ರಿವನ್ ಹ್ಯಾಸ್ ಟು. ಈ ಮನುಷ್ಯನ ಶರೀರ ಇದು ಅನಿತ್ಯ, ಇದು ಈ ದೇಹ ಅನಿತ್ಯ. ಇದು ಹೆಂಗ ಅನಿತ್ಯ ಅಂದ್ರೆ, ನಿಮಗೊಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ನೀವು ನೋಡಿ, ನಿಮ್ಮಲ್ಲಿ ಮೊನ್ನೆ ಪಂಚಾಯಿತಿ ಎಲೆಕ್ಷನ್ ಅದು ಇಲ್ಲ. ಈ ಪಂಚಾಯಿತಿ ಎಲೆಕ್ಷನ್ ಒಳಗೆ ಏನಾಗ್ತದೆ, ಒಂದು ಪಂಚಾಯಿತಿ ಅಂತ ಇರ್ತೈತಿ, ಹೌದಾ? ಆ ಪಂಚಾಯಿತಿಗೆ ಒಂದಿಷ್ಟು ಜನ ಮೆಂಬರ್ಸ್ ಇರ್ತಾರೆ, ಅದಕ್ಕೊಬ್ಬ ಅಧ್ಯಕ್ಷ ಆಗ್ತಾನೆ. ಅವ ಅಧ್ಯಕ್ಷ ಎಲ್ಲಿಯವರಿಗೆ ಅಧ್ಯಕ್ಷ ಆಗಿರ್ತಾನ ಅಂದ್ರೆ, ಎಲ್ಲಿಯವರಿಗೆ ಪಂಚಾಯಿತಿ ಮೆಂಬರ್ಸು ಅಧ್ಯಕ್ಷಗೆ ಸಪೋರ್ಟ್ ಮಾಡ್ತಾರ, ಬಹುಮತ ಇರ್ತೈತಿ, ಅಲ್ಲಿಯವರಿಗೆ ಅಧ್ಯಕ್ಷ ಅಧ್ಯಕ್ಷ ಆಗಿ ಉಳಿತಾನ. ಯಾವಾಗ ಪಂಚಾಯಿತಿ ಮೆಂಬರು ಅವ್ರ ಸಪೋರ್ಟ್ ಹಿಂದಕ್ಕೆ ತಕ್ಕೊಂಡ್ರು, ಅವಾಗ ಅಧ್ಯಕ್ಷ ಬಿದ್ದು ಹೋಗ್ತಾನ, ಪಂಚಾಯಿತಿ ಡಿಸಾಲ್ವ್ ಆಗ್ತೈತದು. ಹಂಗ ಈ ಮನುಷ್ಯನ ದೇಹ ಅನ್ನೋದೊಂದು ಗ್ರಾಮ ಪಂಚಾಯಿತಿ ಇದ್ದಂಗಿದು ಒಂಥರ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಕೈಯ, ಕಾಲ, ಇವು ಏನು ಇಂದ್ರಿಯಗಳದವಲ್ಲ, ಈ ಗ್ರಾಮ ಪಂಚಾಯಿತಿಯ ಮೆಂಬರ್ಸ್ ಅವರೆಲ್ಲ. ಒಂದು ದಿವಸ ವಯಸ್ಸಾತು ಅಂದ್ರೆ ಕಣ್ಣು ಕಾಣದಂಗ ಆಗ್ತೈತಿ, ಕೈ ನಡಗಾಕ್ ಶುರು ಮಾಡ್ತಾವ, ಕಾಲು ನಡಗಾಕ್ ಶುರು ಮಾಡ್ತಾವ, ಕಿವಿ ಕೇಳೋದಿಲ್ಲ, ನಾಲಿಗೆ ರುಚಿ ಕಳ್ಕೊಂತೈತಿ. ವಯಸ್ಸಾದಂಗ ವಯಸ್ಸಾದಂಗ ಏನಾಗ್ತೈತಿ ಅಂದ್ರೆ, ಎಲ್ಲ ಇಂದ್ರಿಯಗಳನ್ನುವಂಥ ಮೆಂಬರ್ಸು ಸಪೋರ್ಟ್ ಹಿಂದಕ್ಕೆ ತಕೊಳಕ್ ಶುರು ಮಾಡ್ತಾರ. ಈ ಗ್ರಾಮ ಪಂಚಾಯಿತಿ ಒಳಗೆ ಜೀವ ಅನ್ನುವುದನ್ನೆಲ್ಲ ಅಧ್ಯಕ್ಷ ಇದ್ದಂಗ, ಯಾವಾಗ ಈ ಪಂಚಾಯಿತಿ ಮೆಂಬರ್ ತಮ್ಮ ಸಪೋರ್ಟ್ ಹಿಂದಕ್ಕೆ ತಕ್ಕೊಂತಾರ, ಈ ದೇಹ ಅನ್ನುವ ಪಂಚಾಯಿತಿಯ ಅಧ್ಯಕ್ಷ ಜೀವ ಬಿದ್ದು ಹೋಗ್ತಾನ, ಬಾಡಿ ಡಿಸಾಲ್ವ್ ಆಗ್ತೈತಿ. ದೇಹ ಇದು ಶಾಶ್ವತ ಅಲ್ಲ, ಇದು ಒಂದು ದಿವಸ ಹೋಗೇ ಬಿಡ್ತೈತಿ. ಯಾರೂ ಉಳಿದಿಲ್ಲ ಇಲ್ಲಿ. ವಿಭವೋ ನೈವ ಶಾಶ್ವತ, ಸಂಪತ್ತು ಶಾಶ್ವತವಲ್ಲ. ಮನುಷ್ಯನಿಗೆ ಸಂಪತ್ತು ಅಂದ್ರೆ ಯಾವುದಕ್ಕನ್ನಬೇಕು? ನಾವೇನ್ ತಿಳ್ಕೊಂಡಿವಿ, ಬಂಗಾರ ಬೆಳ್ಳಿ ಇದು ಸಂಪತ್ತು ಅಂತ ನಾವು ತಿಳ್ಕೊಂಡಿವಿ, ಮತ್ತಿದ್ರ ಬೆನ್ ಹತ್ತಿ ಹೊಂಟಿವಿ. ಮತ್ತೆ ನಮಗೆಲ್ಲರಿಗೆ ಏನು ಅಪೇಕ್ಷೆ ಅಂದ್ರೆ, ಬಹಳ ಜಲ್ದಿ ಶ್ರೀಮಂತರಾಗಬೇಕು, ಇಮ್ಮಿಡಿಯೇಟ್ಲಿ ಐ ಹ್ಯಾವ್ ಟು ಬಿಕಮ್ ರಿಚ್. ಜಲ್ದಿ ಶ್ರೀಮಂತರಾಗಬೇಕಂತೀವಿ, ಇದು ಒಂದೇ ಎಲ್ಲರಿಗೆ ಇರೋದು. ನನಗೆ ಬಡತನ ಬರಬಾರದು, ನಾ ಬಹಳ ಜಲ್ದಿ ಶ್ರೀಮಂತ ಆಗಬೇಕು. ಒಬ್ಬನಿಗೆ ಇದನ್ನ ಹುಡುಕ್ತಿದ್ದಂಥವ್ ನಾ ಜಲ್ದಿ ಶ್ರೀಮಂತ ಆಗ್ಬೇಕಂತ. ಹಿಂಗ ಹುಬ್ಬಳ್ಳಿ ಅಂತ ಪಟ್ಟಣದಾಗ ಹೋದ, ಅಲ್ಲೊಂದು ಲೈಬ್ರರಿ ಬುಕ್ ಸ್ಟಾಲ್ ಇತ್ತ. ಬುಕ್ ಸ್ಟಾಲ್ನೊಳಗೊಂದು ಪುಸ್ತಕ ಇಳೆಬಿಟ್ಟಿದ್ರಂತ, ಒಂದೇ ದಿನದಲ್ಲಿ ಶ್ರೀಮಂತನಾಗುವುದು ಹೇಗೆ ಅಂತ. ಇವ ಹೋದ, ಬಡ ಬಡ ಪುಸ್ತಕ ತಗೊಂಡ, ಅದು ಕೊಡ್ರಿ ಅಂತ 500 ರೂಪಾಯಿ ಕೊಟ್ಟ. ಅವ ಅಂಗಡಿ ಅವ ಬುಕ್ ಸ್ಟಾಲ್ನಾಗ 2 ಪುಸ್ತಕ ಕೊಟ್ಟ ಇವನಿಗೆ. ಇವನಿಗೆ ಆಶ್ಚರ್ಯ ಆತು, ತಗೊಂಡವನಿಗಲ್ಲ, ನಾ ಒಂದ ಪುಸ್ತಕ ಕೇಳಿ, ನೀನು 2 ಪುಸ್ತಕ ಕೊಟ್ರಿ ಅಲ್ಲ. ಆ ಪುಸ್ತಕದ ಹೆಸರೇನು ಅಂದ್ರೆ, ಒಂದೇ ದಿನದಲ್ಲಿ ಶ್ರೀಮಂತನಾಗುವುದು ಹೇಗೆ. ಅವ ಅಂದ, ಏನು ಪುಸ್ತಕ ಓದೋದೈತಿ, ಬೆಳಕು ಹರಿದ್ರಾಗ ಶ್ರೀಮಂತ ಆಗೋದೈತಿ. ಇವ ಅವ 2 ಪುಸ್ತಕ ಕೊಟ್ಟ ಅಂಗಡಿ ಅವ. ಇವ ಅಂದ, ನನಗೆ ಒಂದ ಪುಸ್ತಕ ಸಾಕ್ರಿ ಅಂದ. ಇಲ್ಲ, ಒಂದೇ ದಿನದಲ್ಲಿ ಶ್ರೀಮಂತನಾಗುವುದು ಹೇಗೆ ಅನ್ನೋ ಪುಸ್ತಕ ಐತಲ್ಲ, ಅದಕ್ಕೆ 500 ರೂಪಾಯಿ, ಇನ್ನೊಂದು ಪುಸ್ತಕ ಫ್ರೀ ಕೊಡ್ತೀನಿ. ಸಂಪತ್ತು ಹಾಗಾದ್ರೆ, ಭೂಮಿಯ ಮೇಲಿನ ನಿಜವಾದ ಸಂಪತ್ತು ಅಂದ್ರೆ ಬಂಗಾರ ಬೆಳ್ಳಿ ಅಲ್ಲ. ಸುಭಾಷಿತಕಾರ ಅಂತಾನೆ, ಈ ಭೂಮಿಯ ಮೇಲಿನ ನಿಜವಾಗ್ಲೂ ಯಾವುದಾದ್ರೂ ಸಂಪತ್ತಿದ್ರೆ ಅನ್ನ, ನೀರು, ಒಳ್ಳೆಯ ಮಾತುಗಳು ನಿಜವಾದ ಸಂಪತ್ತು. ಇದಕ್ಕಿಂತ ದೊಡ್ಡ ಸಂಪತ್ತು ಏನು ಇಲ್ಲ. ನಾವೇನು ತಿಳ್ಕೊಂಡಿವೆಲ್ಲ, ಈ ಸಂಪತ್ತು ನಿಜವಾದ ಸಂಪತ್ತಲ್ಲ ಅಂತಾರವ್. ಯಾಕಂದ್ರ ನೀವು ನೋಡಿ,
ಊರಾಗ ಬಹಳ ದೊಡ್ಡ ಶ್ರೀಮಂತ ಇರಬಹುದು ಅಂತಿರ್ತಾನ ಅವ. ಏನಂತಿರ್ತಾನ ಅಂದ್ರೆ, ಈ ಊರು ಮುಂದ ಏನ ಹೊಲ ಐತಲ್ಲ ಇದಕ್ಕೆಷ್ಟರ ಕಿಮ್ಮತ್ತು ಕಟ್ಟ್ರಿ ನೀವು, ಅಷ್ಟು ಕಿಮ್ಮತ್ತು ಕೊಟ್ಟು ಖರೀದಿ ಮಾಡ್ತೀನಿ ಅಂತ ಮಾಲಕ್ ಅಂತಿರ್ತಾನ ಶ್ರೀಮಂತ. ಯಾರು ಸಂಪತ್ತನ್ನು ತಗೊಂಡು ಹೋದವ್ರು ಅದಿವೇನು ಖಾಯಮಾಗಿ. ಈಗ ನಾನು ಬಹಳ ಶ್ರೀಮಂತ ಅದೀನಿ ಅಂದ್ರೆ ಒಂದಿಷ್ಟು ವಿ ಆರ್ ಎಲ್ ಒಳಗೆ ಒಂದು ಕ್ವಿಂಟಲ್ ಹಾಕಿ ಕಳಿಸ್ಬೋದು, ತಗೊಂಡು ಹೋಗ್ಬೋದು. ಇಲ್ರಿ ನಂದು ಕಾರ್ ಐತಿ ಅಂದ್ರೆ ಅದ್ರಾಗ ಒಂದು ಅರ್ಧ ಕ್ವಿಂಟಲ್ ಒಯ್ಬಹುದು. ಇಲ್ರಿ ನಾವು ವಿಮಾನದಾಗ ಹೋಗ್ತೀವಿ ಅಂದ್ರೆ ಬಹಳ ಬಿಡುದಿಲ್ಲ, ಅಲ್ಲಿ ಒಂದು 23-25 ಕೆಜಿ ಅಷ್ಟ ನೀವು ಹೊತ್ಕೊಂಡು ಹೋಗ್ಬೋದು. ಮತ್ತು ವಿಮಾನದಕ್ಕಿಂತ ಮ್ಯಾಲ್ ಹೊಂಟ್ರಿ ಎಲ್ಲರೂ ಖಾಲಿ ಕೈಯಿಂದ ಹೋಗಬೇಕಾಗ್ತೈತಿ, ಯಾರೋ ಸಂಪತ್ತು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ವಿಭವೋ ನೈವ ಶಾಶ್ವತ. ಹೊಲ ಹೋಗೈತಿ ಮನಿ ಹೋಗೈತಿ ಅಂತ ನಾವು ಒತ್ತೀವಿ, ಮನಿ ಹೊಲ ನಮ್ಮ ಸಲುವಾಗಿ ಎಂದರ ಅತ್ತಾವ ನಾವು ಒಂದ್ ದಿವಸ ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ, ಎಷ್ಟು ಬಡದಾಡ್ತಾನ ಮನುಷ್ಯ ಅದರ ಸಲುವಾಗಿ. ನಿತ್ಯಂ ಸನ್ಹಿತೋ ಮೃತ್ಯು. ಮನುಷ್ಯನಿಗೆ ಸಾವು ಅನ್ನೋದು ಪ್ರತಿ ಕ್ಷಣ ಕಾಯ್ತಾ ಇದೆ ಅಂತ ಡೆತ್ ಕ್ಯಾನ್. ಮನುಷ್ಯ ಯಾರು ಉಳಿಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಬಂದವೆಲ್ಲ ಒಂದ್ ದಿವಸ ಹೋಗಬೇಕಲ್ಲ. ಸಾವನ್ನು ತಪ್ಪಿಸ್ಲಿಕ್ಕೆ ಯಾರ ಕಡೆಯಿಂದ ಸಾಧ್ಯ ಐತೆ? ಒಬ್ಬ ಯಮ ಬಂದಂತ ಒಂದ್ಸಲ ಒಬ್ಬನಿಗೆ ಸಾವ ಅವಂದು ಮುಗಿದಿತ್ತು, ಡೇಟ್ ಬಂದಿತ್ತು ಅವನು, ಕೊನೆ ದಿವಸ ಇತ್ತು ಅವನು, ಲಾಸ್ಟ್ ಡೇಟ್ ಇತ್ತು ಅವನು. ಬಂದು ಒಂದು ಲಿಸ್ಟ್ ತಗೊಂಡು ಬಂದ ಯಮ, ತಗೊಂಡು ಬಂದು ಅವನ ಮನೆ ಹತ್ರ ಬಂದು, ನೋಡಪ್ಪ ಈ ಲಿಸ್ಟಿನೊಳಗೆ ನೀನ ಅದಿ ಫಸ್ಟ್, ಇವತ್ತು ನಿಂದು ಮುಗಿದ ಕಾನೂನು ಪ್ರಕಾರ ನಿನ್ನ ಕರ್ಕೊಂಡು ಹೋಗಾಕ ಬಂದೀನಿ ಯಮಲೋಕಕ್ಕ ಅಂದ. ಅವ ಮನುಷ್ಯ ಆತಲಪ್ಪ, ಇನ್ನು ನಾನು ಮಕ್ಕಳು ಮದುವೆ ಮಾಡಬೇಕು, ಹೊಲ ಹಿಡಿಬೇಕು, ಊರು ಮುಂದ ಬಹಳ ಕೆಲಸ ಅದವ, ಇವ ಈಗ ಕರ್ಕೊಂಡು ಹೋಗಾಕ ಬಂದನಲ್ಲ, ಲಿಸ್ಟ್ ಏನ್ ತಗೊಂಡ್ಬಂದಿದ್ನಲ್ಲ ಯಮ ಫಸ್ಟ್, ಇವನ್ ಲಿಸ್ಟ್ ಇವನ್ ಹೆಸರು ಇತ್ತಲ್ಲ, ತನ್ನ ಹೆಸರು ಕೆಳಗಿಟ್ಟವ ಅದ್ರಾಗ ಇಟ್ಟು ಅವನ ಕೈಯಾಗ ಕೊಟ್ಟ. ಕೊಟ್ಟು ಅವ ಎಚ್ಚರಾದ ಕೂಡಲೇ ಅವನ ಕೈಯಾಗ ಪೇಪರ್ ಕೊಟ್ಟ. ಯಮ ಅಂದ, ನಾನು ಇಷ್ಟು ವರ್ಷ ಈ ಭೂಲೋಕಕ್ಕೆ ಬಂದಿದ್ದೆ, ಇಷ್ಟು ಅತಿಥಿ ಸತ್ಕಾರ ಯಾರೋ ಮಾಡಿಲ್ಲ, ನಿನ್ನ ಮ್ಯಾಲ ನನಗೆ ಬಹಳ ಪ್ರೀತಿ ಆಗೈತಿ. ಈಗ ನೋಡು, ಮೊದಲು ನಿನ್ನ ಹೆಸರು ಫಸ್ಟ್ ಇತ್ತಲ್ಲ, ಈಗ ಮ್ಯಾಲ ನಿಂದಿಲ್ಲ ಕೆಳಗಿನಿಂದ ಕರ್ಕೊಂಡು ಹೋಗ್ತೀನಂದ ಮತ್ತ ಅವನ ಹೆಸರು ಬಂದಿತ್ತ. ಯಾರು ಉಳಿಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಹುಟ್ಟದ ಒಂದ್ ದಿವಸ ಸಾಯುವುದ ಈ ಜಗತ್ತಿನ, ನೀವು ಹೋಗುವುದಲ್ಲ. ಯಾರು ಉಳಿಲಿಕ್ಕೆ ಬಂದ್ರೆ ಈ ಜಗತ್ತಿನೊಳಗೆ ಒಂದು ಒಂದು ಸತ್ಯ, ಒಂದು ನಿಯಮ ಇದೆ. ಏನು ಅಂದ್ರ, ಕಟ್ಟಿದ ಮನಿ ಬೀಳಲೇಬೇಕು, ಅರಳಿದ ಹೂವ ಬಾಡಲೇಬೇಕು, ಹಚ್ಚಿದ ದೀಪ ಆರಲೇಬೇಕು, ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಇದು ನಿಸರ್ಗದ ನಿಯಮ, ಇದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ನಿತ್ಯಂ ಸನ್ಹಿತೋ ಮೃತ್ಯು. ಪ್ರತಿ ಕ್ಷಣ ಸಾವು ಅನ್ನೋದು ಕಾಯಕತ್ತದ ಮನುಷ್ಯ ಇದು ತಿಳ್ಕೋಬೇಕಿದು ಸತ್ಯ ಅಷ್ಟೇ. ಈಗ ನೀವು ನೋಡ್ರಿ, ನಮಗೊಂದು ಬೆಳೆ ಕೂದಲು ಬಂತು ಅಂದ್ರೆ ತಲೆ ತುಂಬಾ ಕರೆ ಕೂದಲು ಇರ್ತಾವ. ಸುಮ್ಮನೆ ಒಂದು ಬೆಳೆ ಕೂದಲು ಬಂದ್ರೆ ಹಳ್ಳ ಮಳ್ಳ ಕನ್ನಡಿ ಮುಂದೆ ಹೋದವ್ರು ಅದು ಒಂದ ಕೂದಲು ಹಿಡ್ಕೊಂಡಿರ್ತಿರ್ತೀವಿ ನಾವು, ಹೌದಲ್? ಹಂಗ ತಿಳ್ಕೋಬೇಕು ಮನುಷ್ಯ. ಮತ್ತೆ ಬೆಳೆ ಕೂದಲು ಬರವ ಅಲ್ಲ, ಬರಬಾರ್ದಂದ್ರೆ ಹೆಂಗ ಬೆಳೆ ಕೂದಲು ಬರವ ಅಲ್ಲ? ಈಗ ನೀವು ಊಟ ಮಾಡ್ತೀರಿ, ಊಟ ಮಾಡೋ ಹೊತ್ನ್ಯಾಗ ಫಸ್ಟ್ ಏನು ಉಣ್ತೀರಿ? ರೊಟ್ಟಿ ಉಣ್ತೀರಿ, ಚಪಾತಿ ಉಣ್ತೀರಿ, ಆಮೇಲೆ ಏನು ಉಣ್ತೀರಿ? ಅನ್ನ. ಆಮೇಲೆ ಹೋಳಿಗೆ ಹುಗ್ಗಿ ಉಣ್ತೀರಿ, ಕೊನೆಗೆ ಏನು ಉಣ್ತೀರಿ? ಅನ್ನ ಉಣ್ತೀರಿ. ಅನ್ನ ಹೆಂಗಿರ್ತೈತಿ? ಬೆಳಗಿರ್ತೈತಿಲ್ಲ. ಅಂದ್ರೆ ಬೆಳೆ ಅನ್ನ ಉಣ್ಣಾಕತ್ರ ಊಟ ಮುಗ್ಯಾಕ ಬಂದೈತಿ ಅಂತ ತಿಳ್ಕೋಬೇಕು. ತಲೆಯಾಗ ಬೆಳೆ ಕೂದಲು ಬಂದ್ರೆ ಜೀವನ ಮುಗ್ಯಾಕ ಬಂದೈತಿ ಅಂತ ತಿಳ್ಕೋಬೇಕು. ಇಷ್ಟೇ ಸಾಕೊಳಗೆ ಏನ್ ತಿಳ್ಕೊಳ್ಳುವಿಕೆಯಲ್ಲಿ ಐತಷ್ಟೇ. ನಿತ್ಯಂ ಸನ್ಹಿತೋ ಮೃತ್ಯು. ನೀವು ಅನ್ಬೋದು ಪ್ರತಿ ಕ್ಷಣ ಸಾವು ಕಾಯಕತ್ತೈತೆ ಅಂತೀರಲ್ಲ, ಹೆಂಗ ಸಾಧ್ಯ ಐತಿ? ನಾವು 700 ವರ್ಷ ಬದುಕದವ್ರು ನೋಡಿವಿ, ಇಲ್ಲೇ ಸಿದ್ಧಗಂಗಾ ಅಪ್ಪುಗಳು 111 ವರ್ಷ ಬದುಕಿದ್ರು, ಮನುಷ್ಯ ಪ್ರತಿ ಕ್ಷಣ ಸಾಯ್ತಾನಂತ ಹೇಳ್ತಿರಲ್ಲ ಹೆಂಗ? ಬುದ್ಧ ಒಂದು ಸುಂದರ ಮಾತು ಬರೀತಾನೆ, ಸರ್ವಂ ಕ್ಷಣಿಕಂ. ಈ ಬದುಕು ಕ್ಷಣಿಕ. ಇದು ಹೇಗ ಅಂದ್ರ, ನೀವು ನೋಡಿ, ಜೀವಿ ಮನುಷ್ಯ
ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವಾಗ ಮಾಡುವ ಮೊಟ್ಟ ಮೊದಲ ಕೆಲಸ ಅಂದ್ರೆ ಉಸಿರು ತಗೊಳ್ಳುವುದು. ಮನುಷ್ಯ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಮಾಡುವ ಕೊನೆಯ ಕೆಲಸ ಅಂದ್ರೆ ಉಸಿರು ಬಿಡುವುದು. ಉಸಿರು ತಗೊಂಡ ಅಂದ್ರೆ ಹುಟ್ಟದ ಅಂತ ಅರ್ಥ, ಉಸಿರು ಬಿಟ್ಟ ಅಂದ್ರೆ ಸತ್ತ ಅಂತ ಅರ್ಥ. ನಾವು ಪ್ರತಿ ಕ್ಷಣ ಉಸಿರು ತಗೊಂತೀವಿ, ಪ್ರತಿ ಕ್ಷಣ ಉಸಿರು ಬಿಡ್ತೀವಿ ಅಂದ್ರೆ ಪ್ರತಿ ಕ್ಷಣ ಹುಟ್ಟುತ್ತೀವಿ, ಪ್ರತಿ ಕ್ಷಣ ಸಾಯ್ತೀವಿ. ಅದಕ್ಕೆ ಬುದ್ಧ ಇದನ್ನ ಕ್ಷಣಿಕ ಅಂದ. ಪ್ರತಿ ಕ್ಷಣ ಮನುಷ್ಯ ಹುಟ್ಟುತ್ತಾನೆ, ಪ್ರತಿ ಕ್ಷಣ ಸಾಯ್ತಾನೆ. ನಿತ್ಯಂ ಸನ್ನಿಹಿತೋ ಮೃತ್ಯು. ನಿಮಗನ್ನಿಸ್ತು ನಾವೇನೋ ಅಪ್ಪರ್ಯಾಡು ಚಲೋ ಪ್ರವಚನ ಹೇಳ್ತಾರಂತ ನಾವು ಬಂದ್ವಿ, ನೀವು ಹೆದರ್ಸಕತ್ತಿರಲ್ಲ. ನಮಗ ದೇಹ ಸುಳ್ಳಂದ್ರಿ, ಮತ್ತು ಸಂಪತ್ತು ಸುಳ್ಳಂದ್ರಿ, ಮತ್ತು ಸಾವಂತೂ ಕಾಯಕತ್ತೈತೆ ಅಂತೀರಿ, ಮತ್ತು ಮಾಡದರೆ ಏನು ಮಾಡಬೇಕೀಗ? ಅವರ ಹೇಳ್ತಾರೆ, ನಾವು ಹೇಳೋದಲ್ಲ. ಜ್ಞಾನಿಗಳೇ ಅದನ್ನು ಮಾಡಿಟ್ಟಾರ ಬುದ್ಧಿ ನಮ್ಮ ಸಲುವಾಗಿ. ಮತ್ತೇನು ಮಾಡೋದ್ರಿ? ಕರ್ತವ್ಯೋ ಧರ್ಮ ಸಂಗ್ರಹ. ಕರ್ತವ್ಯ ಡ್ಯೂಟಿ ಬೇರೆ, ರೆಸ್ಪಾನ್ಸಿಬಿಲಿಟಿ ಬೇರೆ. ಕರ್ತವ್ಯ ಅಂದ್ರೆ ಡ್ಯೂಟಿ ಅಲ್ಲ, ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ. ಅದು ಜವಾಬ್ದಾರಿ ಅದು. ಕರ್ತವ್ಯೋ ಧರ್ಮ ಸಂಗ್ರಹ. ಮನುಷ್ಯನೇ ಇದೆಲ್ಲ ಸುಳ್ಳಿದೆ. ದೇಹ ಒಂದು ದಿವಸ ಹೋಗ್ತದೆ, ಸಂಪತ್ತು ನಿನ್ನ ಕೂಡ ಬರುವುದಿಲ್ಲ, ಸಾವು ಒಂದು ದಿವಸ ನಿನಗೆ ಕಟ್ಟಿಟ್ಟ ಬುತ್ತಿ. ಆದರೆ ಹುಟ್ಟು ಸಾವಿನ ಮಧ್ಯದಲ್ಲಿ ಇದು ಯಾವುದು? ನೀನು ಗಳಿಸಿಟ್ಟ ಸಂಪತ್ತು ನಿನ್ನೊಂದಿಗೆ ಬರುವುದಿಲ್ಲ. ದೇಹದೊಳಗ ಜೀವ ಹೋತು ಅಂದ್ರೆ ದೇಹ ಮಣ್ಣಿನ ಪಾಲು, ಪಿಂಡ ಕಾಗೆಯ ಪಾಲು, ಅಸ್ಥಿ ಗಂಗೆಯ ಪಾಲು, ಆಸ್ತಿ ಗಳಿಸಿದ ಆಸ್ತಿ ಮುಂದೆ ಕುಂತಳವ್ರ ಪಾಲು. ನಿನ್ನ ಪಾಲು ಏನಾದರೂ ಇದ್ರೆ ನೀ ಜೀವನದೊಳಗ ಮಾಡಿದ ಪುಣ್ಯ ಕಾರ್ಯಗಳು ಮಾತ್ರ ನಿನ್ನ ಪಾಲು ಅಷ್ಟೇ, ಅದು ಮಾತ್ರ ನಿನ್ನ ಜೊತೆಗೆ ಬರುತ್ತೆ. ಕರ್ತವ್ಯೋ ಧರ್ಮ ಸಂಗ್ರಹ. ಅದಕ್ಕೆ ಇಂಥ ಕೆಲಸ ಮಾಡು, ನಾಡು ಕಟ್ಟಿರಬೇಕು, ದೇಶ ಕಟ್ಟಿರಬೇಕು, ಊರು ಕಟ್ಟಿರಬೇಕು. ಇಂಥ ಪುಣ್ಯದ ಕೆಲಸ ಮಾಡಪ್ಪ ನೀನು. ಪುಣ್ಯದ ಕೆಲಸ ಮಾಡಬೇಕಂದ್ರೆ ಈ ಜೀವನಕ್ಕೊಂದು ಸಾರ್ಥಕತೆ ಬರ್ತದೆ. ಧರ್ಮ ಕಾರ್ಯಗಳನ್ನು ಮಾಡಬೇಕಂದ್ರೆ ಈ ಜೀವನಕ್ಕೊಂದು ಸಾರ್ಥಕತೆ ಬರ್ತದೆ. ನೀವು ನೋಡಿ, ಊರಾಗೊಬ್ಬ ಶ್ರೀಮಂತ ಇರಲಿ, ಗೌಡ ಇರಲಿ, ನೀವು ಇದ್ದಾಗ ಅವರಿದ್ದಾಗ ಅವ್ರಿಗೆ ಕುರ್ಚಿ ಮೇಲೆ ಕೂಡಿಸೋದೇನು, ಅವ್ರಿಗೆ ಹೆಸರು ಬೋರ್ಡ್ ಮೇಲೆ ಹಾಕ್ಸೋದೇನು, ಅವ್ರ ಹೆಸರಿನ ಮುಂದೆ ಒಂದಿಷ್ಟು, ಹೆಸರಿನ ಹಿಂದೆ ಒಂದಿಷ್ಟು, ಮಾಜಿ ಹಾಜಿ ಎಲ್ಲ ಹಾಕ್ತಿರ್ತೀರಿ. ಒಂದು ದಿವಸ ಅವ ಗೌಡ ಸತ್ತ ಅಂದ್ರೆ ಏನಂತ ಶಬ್ದ ಬರ್ತೈತೆ ಹೇಳಿ ನಿಮ್ಮ ಭಯ? ಗೌಡ್ರು ಫೇಲ್ ಆದ್ರಿ ಅಂತೀನಿ, ಹೌದಲ್ಲ? ಸತ್ತ ಸುದ್ದಿ ತೊಗೊಂಬಂದ್ರೆ ಏನು ಹೇಳ್ತಾರೆ? ಗೌಡ್ರು ಫೇಲ್ ಆದ್ರಿ ಅಂತೀವಿ. ಯಾಕೆ ಫೇಲ್ ಆದ್ರಿ ಅಂದ್ರೆ ಹಾರ್ಟ್ ಫೇಲ್ ಆತ್ರಿ. ಯಾಕೆ ಫೇಲ್ ಆದ್ರಿ ಅಂದ್ರೆ ಕಿಡ್ನಿ ಫೇಲ್ ಆದವ್ರಿ. ಯಾಕೆ ಫೇಲ್ ಆತ್ರಿ ಅಂದ್ರೆ ಲಿವರ್ ಫೇಲ್ ಆತ್. ಅಲ್ಲ, ಗೌಡ್ರು ಫೇಲ್ ಆದ್ರು, ಯಾಕೆ ಫೇಲ್ ಆದ್ರು ಅಂದ್ರೆ ಕಿಡ್ನಿ ಫೇಲ್ ಆತ್, ಲಿವರ್ ಫೇಲ್ ಆತ್, ಹಾರ್ಟ್ ಫೇಲ್ ಆತ್. ಮನುಷ್ಯಾಗ ಇಷ್ಟು ಗೊತ್ತಿಲ್ಲ. ನೀವು ಬಸ್ ಸ್ಟ್ಯಾಂಡ್ನಾಗ ಒಂದು ಬಸ್ ಹೋದ್ರೆ ಕೇಳ್ರಿ, ಹುಬ್ಬಳ್ಳಿಗೆ ಬಸ್ ಹೋತಾನಪ್ಪ ಅಂದ್ರೆ ಜಸ್ಟ್ ಪಾಸ್ ಆತ್ ನೋಡ್ರಿ ಅಂತಾರ, ಮನುಷ್ಯಾಗ ಫೇಲ್ ಆದ್ ನೋಡ್ರಿ ಅಂತಾರ. ಇದ್ರ ಮೇಲೆ ವಿಚಾರ ಮಾಡಬೇಕಲ್ಲ. ಬಸ್ ಏನೂ ತಿಳುವಳಿಕೆ ಇಲ್ಲಾರದ ತಗಡಿನ ಬಸ್ ಪಾಸ್ ಆಕ್ಕವ್, ಮನುಷ್ಯ ಫೇಲ್ ಆಗ್ತ. ಸ್ವಲ್ಪ ವಿಚಾರ ಮಾಡುವುದಲ್ಲ. ಇದೊಂದು ದೇಹ, ಇದು ಬಾಡಿಗೆಯ ಮನೆ. ಇದು ಈ ಬಾಡಿಗೆ ಮನೆ ಹೊತ್ಕೊಂಡು ಬಂದಿವೆಲ್ಲ, ಕೊಡಬೇಕಲ್ಲ ಒಂದಿಷ್ಟು ರೆಂಟ್. ಈಗ ನೀವು ಒಂದು ಬಾಡಿಗೆ ಮನೆಯೊಳಗಿದ್ರ ರೆಂಟ್ ಕಟ್ಟಲಿಲ್ಲ ಅಂದ್ರೆ ನಳ ಬಂದ್ ಮಾಡ್ತಾರ, ಬೆಳಕು ಬಂದ್ ಮಾಡ್ತಾರ, ಭಾಳ ಅಂದ್ರೆ ಚಂಡ ಹಿಡಿದು ಹೊರಗೆ ಹಾಕ್ತಾರ. ನಿಮಗ ದೇವರು ಎಷ್ಟು ಕರುಣಾಮಯ ನಮ್ಮ ಮ್ಯಾಲ, ನಮ್ಮೆಲ್ಲರ ಮ್ಯಾಲ ದೇವರು ಎಷ್ಟು ಪ್ರೀತಿ ಅಂದ್ರ, ನಾವೆಲ್ಲ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ, ನಮ್ಮೆಲ್ಲರ ತಾಯಿ ಎದೆಯೊಳಗ ನಮ್ಮ ಸಲುವಾಗಿ ಹಾಲಿಟ್ಟು ನಮಗೆ ಹುಟ್ಟಿಸ್ಯಾನಲ್ಲ ದೇವ್ರು, ಎಷ್ಟು ಕರುಣಾಮಯ್ಯ. ಅವನು ಋಣ ತೀರಿಸಬೇಕಲ್ಲ. ಏನು ಮಾಡಿದ್ರು ಋಣ ತೀರ್ತೈತೆ ಹೇಳಿ? ಏನು ಸಾಗರಗಳನ್ನು ನಿರ್ಮಾಣ ಮಾಡುವ ಶಕ್ತಿ ನನ್ನಲ್ಲಿದೆಯೇನು? ನದಿಗಳನ್ನು ನಿರ್ಮಾಣ ಮಾಡುವ ಶಕ್ತಿ ನನ್ನಲ್ಲಿದೆಯೇನು? ಬೆಟ್ಟ ಗುಡ್ಡಗಳನ್ನು ನಿರ್ಮಾಣ ಮಾಡುವ ಶಕ್ತಿ ನನ್ನಲ್ಲಿದೆಯೇನು? ಮಣ್ಣು ನಿರ್ಮಾಣ ಮಾಡುವ ಸಾಮರ್ಥ್ಯ ಇದೆಯೇನು? ಕಲ್ಲು ನಿರ್ಮಾಣ ಮಾಡುವ ಸಾಮರ್ಥ್ಯ ಇದೆಯೇನು? ಗಿಡಗಳನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ಇದೆಯೇನು? ನನ್ನಲ್ಲಿ ಯಾವ ಸಾಮರ್ಥ್ಯವೂ ಇಲ್ಲ. ದೇವರು ಏನಾದರೂ ಒಂದು ಕೊಟ್ಟಿದ್ರ, ದೇವರು ಈ ಜಗತ್ತೇನು ಇಟ್ಟಾನಲ್ಲ, ಇದನ್ನು
ಇದನ್ನೇನು ಸುಂದರವಾದ ಜಗತ್ತನ್ನ ದೇವರು ನಿರ್ಮಾಣ ಮಾಡ್ಯಾನಲ್ಲ, ಇದನ್ನ ಕೆಡಿಸಲಾರದಂಗೆ ಇಟ್ಟಿ ಅಂದ್ರೆ ಇದೇ ಒಂದು ದೊಡ್ಡ ಧರ್ಮ ಕಾರ್ಯ ಅಷ್ಟೇ. ಇದಕ್ಕಿಂತ ದೊಡ್ಡ ಧರ್ಮ ಕಾರ್ಯ ಯಾವುದೂ ಇಲ್ಲ. ದೇವರು ನಿರ್ಮಿಸಿದಂಥ ಜಗತ್ತನ್ನ ಕೆಡಿಸಬೇಡಪ್ಪ ಮನುಷ್ಯನ ಅಷ್ಟೇ. ಬಹಳ ಮಂದಿ ಅಂತಿರ್ತಾರೆ ನೋಡ್ರಿ, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್? ಸ್ವಾಮಿಗಳ ಹತ್ರ ಬಂದಾಗೆಲ್ಲ ಕೇಳ್ತಿರ್ತಾರೆ, ಏನ್ರಿ ಜೀವನದ ಉದ್ದೇಶ ಏನ್ರಿ, ಜೀವನದಾಗ ಏನ್ ಮಾಡ್ಬೇಕ್ರಿ ಅಜ್ಜಾರ ಅಂತ ಕೇಳ್ತಿರ್ತಾರೆ. ಯಪ್ಪ ಪುಣ್ಯಾತ್ಮ, ನೀ ಏನು ಮಾಡೋದು ಬೇಡ, ದೇವ್ರ ಎಲ್ಲ ಮಾಡಿಟ್ಟನ್ನ, ನೀ ಸುಮ್ಮನಿದ್ರೆ ಸಾಕು, ಜಗತ್ತು ಚಂದ ನಡ್ಕೊಂಡು ಹೋಗ್ತಿತ್ತು ಅಷ್ಟ, ನೀ ಏನು ಮಾಡೋದು ಬೇಕಾಗಿಲ್ಲ, ಕೆಡಿಸಬೇಡ ಜಗತ್ತ. ಒಂದು ಒಂದು ನದಿ ಹರಿತಿತ್ತು, ಆ ನದಿಯ ದಂಡೆಯ ಮೇಲೆ ಒಂದು ಗಿಡ ಇತ್ತು, ಆ ಗಿಡದೊಳಗೊಂದು ಗುಬ್ಬಿ ಕೂತಿತ್ತು. ಆ ನದಿ ದಂಡೆ ಮೇಲೆ ಒಬ್ಬ ಶ್ರೀಮಂತ ಒಂದು ಫಾರ್ಮ್ ಹೌಸ್ ಕಟ್ಟಿಸಿದ್ದ, ಒಂದು ದೊಡ್ಡ ಮನೆ. ಯಾರೋ ಒಬ್ರು ಬಂದು ಆ ಮನೆಗೆ ಬೆಂಕಿ ಹಚ್ಚಿದ್ರು, ಮತ್ತು ಊರನ್ನ ದೊಡ್ಡ ಸಾಹುಕಾರನ ಮನೆ ಅಂದ ಕೂಡಲೇ ಎಲ್ಲರೂ ಬಂದು ಬೆಂಕಿ ಹಾರಿಸಕತ್ರು. ಈ ಅಗ್ನಿಶಾಮಕ ದಳದವರು ಬಂದರು, ಅವರು ಹೊಳೆಗೆ ಪೈಪ್ ಲೈನ್ ಹಚ್ಚಿ ಮನೆ ಬೆಂಕಿ ಹಾರಿಸಕತ್ರು, ಮತ್ತು ಬಕೆಟ್ ತೊಗೊಂಬಂದ್ರು, ಕೊಡ ತೊಗೊಂಬಂದ್ರು, ಎಲ್ಲರೂ ಹಾಕದ ಹಾಕದು ಮನೆ, ಊರ ಸಾಹುಕಾರನ ಮನೆಯನ್ನ ಬೆಂಕಿ ಹೆತ್ತೈತಿ ಅಂದ ಮೇಲೆ ಎಲ್ಲರೂ ಹಾರಿಸಕ್ ಬಂದ್ರು. ಈ ಗಿಡದೊಳಗೆ ಕುಂತು ಗುಬ್ಬಿ ಏನು ಮಾಡ್ತಿತ್ತು ಅಂದ್ರೆ, ಬಡ ಬಡ ಹೊಳಿಗೆ ಹೋಗೋದು, ಒಂದಿಷ್ಟ ನೀರು ತಗೊಳ್ಳೋದು, ಹೋಗಿ ಆ ಮನೆ ಮೇಲೆ ಹಾಕಿ ಬಂದು ಮತ್ತೆ ಗಿಡದಾಗ ಕೊಡ್ತಿತ್ತು. ಆ ಗಿಡ ಗುಬ್ಬಿಗೆ ಕೇಳ್ತಂತಲ್ಲೋ, ಗುಬ್ಬೆಪ್ಪ ಅಲ್ಲಿ ಅಗ್ನಿಶಾಮಕ ದಳದವ್ರು ಬಂದು ನೀರು ಹಾಕಿ ಆರಿಸಕತ್ತಾರ, ಅಲ್ಲಿ ಪೈಪ್ ಲೈನ್ ಹಚ್ಚಾರ, ಕೊಡ ತಗೊಂಡು ಬಂದು ಆರಿಸಕತ್ತಾರ, ನೀ ಇರೋದ 2 ಇಂಚ್ ಅದೇ, ನಿನ್ನ ಚೊಂಚ ನೋಡಿದ್ರೆ 1/4 ಇಂಚ್ ಐತಿ, ನೀವು ಹೋಗಿ ಹೋಗಿ ಆ ಮನೆ ಬೆಂಕಿ ಆರಿಸಕತ್ತೀಯಲ್ಲ, ಆ ಮನೆ ಬೆಂಕಿ ಆರ್ದೈತಿ ಅಲ್ಲಿ. ಅದು ಗುಬ್ಬಿ ಅಂತೂ, ಇಲ್ಲ ನಾವು ಹೋಗಿ ನೀರು ಹಾಕೋದ್ರಿಂದ ಮನೆ ಬೆಂಕಿ ಏನು ಆರೋದಿಲ್ಲ ಅಂತ. ಅವಾಗ ಅದು ಗಿಡ ಕೇಳ್ತು, ಮತ್ತೆ ನೀ ಹೋಗಿ ನೀರು ಹಾಕೋದ್ರಿಂದ ಆ ಮನೆ ಬೆಂಕಿ ಆರೋದಿಲ್ಲಂತ ಗೊತ್ತಿದ್ರು ಮತ್ತೆ ಆರ್ಸಕ್ ಯಾಕೆ ಹೊಂಟಿ ನೀನು? ಅವಾಗ ಗುಬ್ಬೆ ಅಂತೂ, ನನಗೆ ಗೊತ್ತೈತೆ ನನ್ನ ಸಾಮರ್ಥ್ಯ ಎಷ್ಟು ಅಂತ, ನಾನಿರೋದು 2 ಇಂಚ್ ಅದೀನಿ, ನನ್ನ ಚೊಂಚ ನೋಡಿದ್ರೆ 1/4 ಇಂಚ್ ಐತಿ, ನಾನು ನನ್ನ ಚೊಂಚಿನೊಳಗಿಂದ ನೀರು ತಗೊಂಡು ಹೋಗಿ ಆ ಮನಿ ಮ್ಯಾಲೆ ಹಾಕಿದ್ರೆ ಆ ಮನಿ ಬೆಂಕಿ ಹರಿದಲ್ಲ ಅಂತ ನನಗೆ ಗೊತ್ತೈತಿ. ಗಿಡ ಅಂತೂ ಮತ್ತು ಗೊತ್ತಿದ್ರು ಮತ್ತೆ ಯಾಕೆ ಆರ್ಸಕ್ ಹೊಂಟಿ? ಅವಾಗ ಗುಬ್ಬಿ ಒಂದು ಚಲೋ ಮಾತು ಹೇಳ್ತಿ, ಏನಂದ್ರೆ ಕೆಲವು ದಿವಸ ಆದ ಮೇಲೆ ಈ ಊರಾಗ ಒಂದಿಷ್ಟು ಇತಿಹಾಸಕಾರ ಒಂದು ಇತಿಹಾಸ ಬರೀತಾರೆ. ಏನ್ ಇತಿಹಾಸ ಬರೀತಾರ ಅಂದ್ರ, ಬೆಂಕಿ ಆರಿಸದವ್ರದ್ದು ಒಂದು ಲಿಸ್ಟ್ ಮಾಡ್ತಾರ, ಬೆಂಕಿ ಹಚ್ಚದವ್ರದ್ದು ಒಂದು ಲಿಸ್ಟ್ ಮಾಡ್ತಾರ. ನಾ ಯಾಕೆ ಹೋಗಿ ಆರ್ಸಕ್ ಹತ್ತೀನಿ ಅಂದ್ರ, ನನ್ನ ಹೆಸರು ಬೆಂಕಿ ಆರಿಸದವ್ರ ಲಿಸ್ಟ್ನಾಗ ಬರ್ತೈತಿ ಹೊರತು ಬೆಂಕಿ ಹಚ್ಚದವ್ರ ಲಿಸ್ಟ್ನಾಗ ಬರೋದಿಲ್ಲ, ಅದಕ್ಕೆ ಹೋಗಿ ಆರ್ಸಕ್ ಹತ್ತೀನಿ ನಾನು. ಊರಾಗ ನನ್ನ ಹೆಸರು ಬೆಂಕಿ ಆರಿಸೋರ್ ಲಿಸ್ಟ್ನಾಗ ಇರ್ಬೇಕು ಹೊರತು ಬೆಂಕಿ ಹಚ್ಚವ್ರ ಲಿಸ್ಟ್ನಾಗ ಇರಬಾರ್ದು. ಪುಣ್ಯದ ಕೆಲಸ ಮಾಡೋರ್ ಲಿಸ್ಟ್ನಾಗ ನನ್ನ ಹೆಸರು ಬರುತ್ತೆ, ಪಾಪದ ಕೆಲಸ ಮಾಡೋರ್ ಲಿಸ್ಟ್ನಾಗ ನನ್ನ ಹೆಸರು ಬರುವುದಲ್ಲ. ಕರ್ತವ್ಯೋ ಧರ್ಮ ಸಂಗ್ರಹ. ದೇವರು ಏನು ಅದ್ಭುತ ಕೊಟ್ಟಾನಲ್ಲ, ಏನಾರ ತಗೊಂಡನೇನು ನಮ್ಮಿಂದ ಹೇಳಿ? ದೇವರು ಏನು ಬಯಸ್ಯಾನ ನಮ್ಮಿಂದ? ಏನೂ ಬಯಸಿಲ್ಲ ದೇವರು, ನಮ್ಮಿಂದ ಏನೂ ಬಯಸಿಲ್ಲ. ನೀವು ನೋಡ್ರಿ, ಒಂದು 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 ಬಾಟ್ಲಿ ತಗೊಳ್ರಿ ನೀವು, ನೀರಿನ ಬಾಟ್ಲಿ, ಬಿಸ್ಲರಿ ಬಾಟ್ಲಿಗೆ 10 ರೂಪಾಯಿ ಕೊಡಬೇಕಾಗ್ತೈತೆ. ನೀವು ಒಂದು ಖಾನಾವಳಿ ಊಟಕ್ಕೆ ಹೋಗ್ರಿ, 50 ರೂಪಾಯಿ ಕೊಡಬೇಕಾಗ್ತೈತಿ. ನೀವು ಮನೆಗೆ ಎಲೆಕ್ಟ್ರಿಸಿಟಿ ಉರಿಸ್ರಿ, ಆ KPTCL-ನವರಿಗೆ ತಿಂಗಳ ಕರೆಂಟ್ ಬಿಲ್ ಕಟ್ಟಬೇಕಾಗ್ತೈತಿ. ದೇವ್ರು ಎಷ್ಟು ಅದ್ಭುತ ಇಟ್ಟಾನಂದ್ರ, ನಿಮಗ ಕೆರೆ ಹಳ್ಳಗಳನ್ನು ತುಂಬಿಸಿಟ್ಟಾನ, ಅದಕ್ಕೆ ಯಾವುದಕ್ಕೂ ರೊಕ್ಕ ತಗೊಂಡಿಲ್ಲ, ದೇವರ ಬಾಡಿಗೆ ತಗೊಂಡಿಲ್ಲ. ದೇವರು ನಮ್ಮ ಭೂಮಿಯ ಮೇಲೆ ದವಸ ಧಾನ್ಯ ಹಣ್ಣು ಹಂಪಲಗಳನ್ನು ಬೆಳೆಸಿಟ್ಟಾನ, ಅದಕ್ಕೇನು ಬಾಡಿಗೆ ತಗೊಂಡಿಲ್ಲ. ಇಷ್ಟೆಲ್ಲ ಸೂರ್ಯ ಚಂದ್ರಗಳನ್ನ ಆರದ ದೀಪಗಳನ್ನ ಹತ್ತಿಸಿಟ್ಟಾನ, ಅದಕ್ಕೇನಾರ ಯಾರಿಗೇನೆ ಬಾಡಿಗೆ ಕೇಳೇನೆ? ದೇವ್ರು ಬಾಡಿಗೆ ಕೇಳಿಲ್ಲ. ನೀವು ಸುಮ್ಮನೆ ನೀವು ಒಂದು ಸೈಕಲ್ ಟ್ಯೂಬ್ ಹೋದ್ರೆ ಪಂಚರ್ ಹಾಕಿದ್ರೆ 10 ರೂಪಾಯಿ ತಗೊಂತಾರ. ಈ ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ ಇಟ್ಟು ಅದಕ್ಕೆ 9 ರಂಧ್ರಗಳಿಟ್ಟು ಮತ್ತಿದನ್ನು ಪಂಚರ್ ಆಗಲಾರ್ದಂಗೆ ನೋಡಿಕೊಂಡನಲ್ಲ, ಎಷ್ಟು ಅದ್ಭುತ ಕೊಡುಗೆ ಅವನದು ದೇವರು. ಅವ ಕೊಟ್ಟ ಕರುಣೆ ಈ ದೇಹ, ಇದಕ್ಕೆ ಒಳ್ಳೇದಕ್ಕೆ ಉಪಯೋಗ ಮಾಡಬೇಕು ಮನುಷ್ಯ ಅಷ್ಟೆ. ಈ ದೇಹ, ಈ ಮನ, ಬುದ್ಧಿ, ಭಾವಗಳನ್ನ ಸತ್ಕಾರ್ಯಕ್ಕೆ ಉಪಯೋಗ ಮಾಡ್ಕೋಬೇಕಾಗ್ತದೆ. ಅದಕ್ಕೊಬ್ಬ ಶರಣ ಅಂತಾನೆ, ತನುವೆಂಬ ಗುಡಿಯೊಳಗೆ, ಮನವೆಂಬ ಸಿಂಹಾಸನವನಿಕ್ಕಿ,
ಘನ ಮಹಾಲಿಂಗವ ಮುಹೂರ್ತಗೊಳಿಸಿ ಸಕಲ ಕರ್ಣೇಂದ್ರಿಯಗಳಿಂದ ಪೂಜೋಪಚಾರವ ಶೃಂಗರಿಸಬಲ್ಲಡೆ ನಮ್ಮ ಅಖಂಡೇಶ್ವರ ಲಿಂಗದಲ್ಲಿ ಘನ ಮಹಿಮ ನೆಮ್ಮಿದೆ. ಯಾರಿಗೆ ದೊಡ್ಡವರು ಅನ್ನಬೇಕಂದ್ರೆ ಯಾರ ಕೈಯಿಂದ ಸತ್ಕಾರ್ಯಗಳನ್ನ, ಮನದಿಂದ ಸದ್ವಿಚಾರಗಳನ್ನ, ಬಾಯಿಂದ ಒಳ್ಳೆಯ ಮಾತುಗಳನ್ನ ಆಡ್ತಾರಲ್ಲ ಅವರು ಶರಣರು. ಶರಣರು ಅಂದ್ರೆ ಎಲ್ಲೋ ಗುಡ್ಡದಾಗ ಹೋಗಿ ಕುಂತವರಲ್ಲ, ಶರಣರು ಅಂದ್ರೆ ಮನೆ ಮಠಗಳನ್ನು ಬಿಟ್ಟವರಲ್ಲ. ಯಾರಿಗೆ ಶರಣರು ಅನ್ನಬೇಕು ಅಂದ್ರೆ ತಲೆಯಲ್ಲಿ ಸದ್ವಿಚಾರ, ಕೈಯಲ್ಲಿ ಸತ್ಕಾರ್ಯ, ಎದೆಯಲ್ಲಿ ಸದ್ಭಾವ, ಭಾಷೆಯಲ್ಲಿ ಒಳ್ಳೆಯ ಸುಭಾಷೆ ಯಾವನಲ್ಲಿತ್ತು ಅವ ನಿಜವಾದ ಶರಣ. ಅಂಥವರಿಗೆ ಶರಣರು ಅನ್ನಬೇಕಂತಾರೋ. ಮಾತು ಸ್ವಚ್ಛ ಇರಬೇಕು, ಕಾರ್ಯಗಳು ಸ್ವಚ್ಛ ಇರಬೇಕು, ವಿಚಾರಗಳು ಸ್ವಚ್ಛ ಇರಬೇಕು. ಮಾಡಿ ಈ ದೇಶ ಕಟ್ಟುವಂಥ ಕೆಲಸ, ನಾಡು ಕಟ್ಟುವಂಥ ಕೆಲಸ ಮಾಡ್ತಾ ಇರಬೇಕು ಮನುಷ್ಯ. ಪೂಜ್ಯರು ಮಾಡಿದಾರಲ್ಲ ನೋಡಿ, ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾಕೆ ಧರ್ಮ ಕಾರ್ಯಗಳನ್ನು ಮನುಷ್ಯ ಮಾಡಬೇಕು ಅಂದ್ರೆ ಇದು ಪುಣ್ಯ ಸಂಗ್ರಹದ ಕೆಲಸ. ನಾವೇನು ಈ ಜಗತ್ತನ್ನೋದೇನಿದೆ ಇದೊಂದು ಪ್ರತಿಧ್ವನಿ ಇದ್ದಂಗೆ. ಈ ಜಗತ್ತು ಇದೊಂದು ಪ್ರತಿಧ್ವನಿ. ನಾವೇನು ಮಾಡ್ತೀವಿ ಅದು ಹೊಳ್ಳಿ ನಮಗೆ ಬರ್ತದೆ. ನಾವೇನು ಈ ಜಗತ್ತಿನೊಳಗೆ ಮಾಡ್ತೀವಿ ಅದನ್ನ ಪಡ್ಕೊಳ್ತೀವಿ. ಈಗ ನೀವು ಗೋಲ್ ಗುಮ್ಮಟದ ಹತ್ರ ಹೋಗ್ರಿ, ನೀವು ಗೋಲ್ ಗುಮ್ಮಟದ ಹತ್ರ ಹೋಗಿ ನಮಸ್ಕಾರಿ ಅಂದ್ರೆ ಹೊಳ್ಳಿ ನಿಮಗೇನು ಬರ್ತದೆ? ನಮಸ್ಕಾರಿ ಅಂತ ಬರ್ತದೆ. ಯಾಕೋ ಅಂದ್ರೆ ಹೊಳ್ಳಿ ಯಾಕೋ ಅಂತ ಬರ್ತದೆ. ಹಂಗ ಈ ಜಗತ್ತಿನೊಳಗೆ ನೀ ಏನು ಮಾಡ್ತಿ, ಏನು ಕೊಡ್ತಿ, ಏನು ನುಡಿತಿ ಅದನ್ನೇ ಪಡ್ಕೊಂತಿ ಜಗತ್ತಿನಿಂದ. ಒಬ್ಬ ಒಂದು ಮೂರು ಜನ ಕುಡುಕರಿದ್ರಂತ, ಅವ್ರು ತಿರುಪತಿ ಹೋಗ್ಬೇಕಾಗಿತ್ತಂತವ್ರು. ಹುಬ್ಬಳ್ಳಿ ಅಂತ ಬಸ್ ಸ್ಟ್ಯಾಂಡ್ಗೆ ಹೋದ್ರಂತ, ಹೋಗಿ ತಿರುಪತಿ ಹೋಗೋ ಟ್ರೈನ್ ಏನಿತ್ತು ಭಯಂಕರ ಪ್ಯಾಕ್ ಇತ್ತಂತ. ಇವ್ರು ಏನು ಮಾಡಿದ್ರು ಅಂದ್ರೆ ಇದು ಹೆಂಗೆ ಹೋಗೋದು, ಎಲ್ಲಿ ಇಷ್ಟು ಅಷ್ಟ ಜಾಗನೇ ಇಲ್ಲಲ್ಲ ಇದ್ರಾಗ. ಅದ್ರಾಗ ಒಬ್ಬ ಇದ್ದಂತ, ಅವ ಅಂದ ನೋಡು ನಾ ಹೆಂಗ್ ಬಿಡಿಸ್ತೀನಿ ನೋಡಿ ಈಗ ಜನರಿಗೆ ಜಾಗ ಅಂದ. ಹೋಗಿ ಏನು ಕೊನೆ ಡಬ್ಬಿ ಇತ್ತಲ್ಲ ಭಯಂಕರ ರಶ್ ಇತ್ತಂತೆ, ಇಲ್ಲಿ ಹಾವು ಬಂದೈತೆ ಹಾವು ಬಂದೈತೆ ಅಂತ ಹೇಳ್ದಂತೆ ಎಲ್ಲರಿಗೆ. ಹೇಳಿದ ತಕ್ಷಣ ಎಲ್ಲರೂ ಓಡಿ ಹೋದ್ರಂತೆ ಡಬ್ಬಿ ಬಿಟ್ಟು. ಇವ್ರು ಮೂವರು ಹತ್ತಿದ್ರು, ಅದು ಅರ್ಧ ತಗೊಂಡು ಬಂದಿದ್ರು, ಇನ್ನ ಅರ್ಧ ಉಳಿಸ್ಕೊಂಡು ಬಂದಿದ್ರು, ಮತ್ತೆ ಅಲ್ಲಿ ಕುಂತು ತಗೊಂಡ್ರ ಅವ್ರು. ತಗೊಂಡು ಆರಾಮ್ ಮುಕ್ಕೊಂಡ್ರ ಅವ್ರು, ನೋಡಿ ಹೆಂಗ್ ಸರಿಸಿದ್ರು ಎಲ್ಲರಿಗೆ ಅಂತ ಹೇಳಿ ಆರಾಮ್ ನಿದ್ದೆ ಮಾಡಕತ್ರು. 5 ಗಂಟೆ ಆತು ಬೆಳಿಗ್ಗೆ. 5 ಗಂಟೆಗೆ ಚಾಯ್ 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 ಅಂತೇಳಿ ಹುಡುಗರು ಬರ್ತಾವಲ್ಲ, ಅವ ಬಂದ. ಬಂದ ಕೂಡಲೇ ಅವ ಸ್ವಲ್ಪ ಎಚ್ಚರಾಗಿತ್ತು, ಯಾವರಿಗೆ ಬಂತ ಟ್ರೇನ ಅಂದ. ಅವಾಗ ಅವ ಅಂದ ಹುಬ್ಬಳ್ಳಿಯಾಗ ಐತಿದ್ವ ಅಂದ. ಅವ್ರಿಗೆ ಆಶ್ಚರ್ಯ ಆಯ್ತು, ಮತ್ತೆ ತಿರುಪತಿ ಹೊಂಟಿತ್ತಲ್ಲ ಟ್ರೇನು. ಹೌದು, ಟ್ರೇನ್ ಏನೋ ತಿರುಪತಿ ಹೊಂಟಿತ್ತು, ಇದ್ರಾಗ ಹಾವು ಬಂದಿತ್ತು ಅಂದಿದ್ದಕ್ಕೆ ಈ ಕೊನೆ ಡಬ್ಬಿ ಬಿಟ್ಟು ಮುಂದಿನ ಅಷ್ಟ ತಗೊಂಡು ಹೋಗ್ಯಾರ ಅವ್ರು ಅಂತ ಹೇಳಿದ್ರಂತೆ. ನಾವೇನು ಮಾಡ್ತೀವಿ ಈ ಜಗತ್ತು ನಮಗದು ಕೊಡ್ತದಷ್ಟೇ, ಪ್ರತಿಧ್ವನಿ ಈ ಜಗತ್ತು. ಅದಕ್ಕೆ ಮನುಷ್ಯ ಇದನ್ನು ಕಲಿಯುವುದು, ದುಶ್ಚಟಗಳನ್ನು ಬಿಡುವುದು, ದುಷ್ಕರ್ಮಗಳನ್ನು ಬಿಡುವುದು. ಪೂಜಾ ಅಂದ್ರೆ ಏನೂ ಅಲ್ಲ, ನೀವು ಸಿದ್ಧಾರೂಢರ ಗದ್ದಿಗೆಗೆ ಪ್ರತಿನಿತ್ಯ ನಡ್ಕೊಂಡ್ರ ಪೂಜಾ ಅಂತಲ್ಲ. ನಿಜವಾದ ಪೂಜಾ ಯಾವುದು ಅಂದ್ರೆ ನಾವು ದುಶ್ಚಟಗಳನ್ನು ಬಿಟ್ರ, ದುರ್ಗುಣಗಳನ್ನು ಬಿಟ್ರ, ದುರ್ಭಾವಗಳನ್ನು ಬಿಟ್ರ. ನೀವು ಸಿದ್ಧಾರೂಢರ ಗುಡಿಗೆ ದಿವಸ ಬರಬೇಕಾಗಿಲ್ಲ, ಇವನ್ನು ಬಿಟ್ರಿ ಅಂದರೆ ಸಿದ್ಧಾರೂಢನೆ ನಿಮ್ಮ ಜಗಲಿಯ ದೀಪವಾಗಿ ಮನ್ಯಾಗ ಬೆಳಗಕ್ಕೆ ಶುರು ಮಾಡ್ತಾನೆ. ಕಲಿಬೇಕು ಮನುಷ್ಯ ಅಷ್ಟೇ. ಇದನ್ನು ನಾವೇನು ಮಾಡ್ತಿರ್ತೀವಿ ಅಂದ್ರೆ ಹಚ್ಚೋದು ದೀಪ ಹಚ್ತಿರ್ತೀವಿ ಮನ್ಯಾಗ, ಮನ್ಯಾಗ ದೀಪ ಹಚ್ತಿರ್ತೀವಿ. ಬೇಡ್ಕೊಳ್ಳೋದು ಏನು ಬೇಡ್ಕೊಳ್ತೀವಿ ಅಂದ್ರೆ ಮನೆ ಮಗ್ಗಂದವ್ರು ದೀಪ ಆರಿ ಹೋಗ್ಲಿ ಅಂತೀವಿ. ಹಚ್ಚದ ದೀಪ ಹಚ್ತಿರ್ತೀವಿ, ಬೇಡ್ಕೊಳ್ಳೋದು ಮನೆ ಮಗ್ಗಂದವ್ರು ದೀಪ ಆರ್ಲಿ. ಅದು ದೀಪ ಅಂತೈತಿ ಮನುಷ್ಯನೇ. ನಿನ್ನ ಬದುಕಿಗೆ ವೈರಿಗಳಿರಬೇಕೆ ಹೊರತು ನನ್ನ ಬೆಳಕಿಗೆ ವೈರಿಗಳೇ ಇಲ್ಲ, ವೈರಿಗಳಿಲ್ಲದ ಬೆಳಕ ಬದುಕ ನನಗೆ. ಹಾಗ ಬದುಕ ಕಟ್ಟುವುದು ಮನುಷ್ಯ. ಅಂಥ ಒಂದು ಸುಂದರ ಬದುಕ ಕಟ್ಟಲಿಕ್ಕಾಗಿನೇ ಪೂಜ್ಯರು ತಮಗೆಲ್ಲ ಕೂಡಿಸಿದ್ದಾರೆ. ನಿಮಗೆಲ್ಲ ನೋಡಿ ಸಂತೋಷ ಆಯ್ತು. ತಮಗೆಲ್ಲ ಒಳ್ಳೆಯದಾಗಲಿ, ಇಂಥ ಕಾರ್ಯಗಳು ಸದಾ ನಡೀತಾ ಇರಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು.